ಶಾಂತಿ ಇವತ್ತು ತಂದೆ ಪ್ರತಿಜ್ಞೆಯನ್ನು ನೆನಪು ಮಾಡಿಸಿದರೆ ಬಾಬರೂರು ಏನು ತಿನ್ನಿಸ್ತಾರೆ ಎಲ್ಲಿ ಕೂರಿಸ್ತಾರೆ ಹೇಗೆ ನಡೆಸ್ತಾರೆ ತಂದೆಯ ಆದೇಶದಂತೆ ನಡೀಬೇಕು ಮತ್ತು ತಂದೆಗೆ ಹೊರಗಿನ ಆಡಂಬರವಲ್ಲ ನಮ್ಮ ಭಾವನೆಗಳು ಅವಶ್ಯಕವಾಗಿದೆ ಸಾಧಾರಣವಾಗಿದ್ದರೂ ಸಹ ತಂದೆಯ ಪ್ರತಿ ಶ್ರೇಷ್ಠ ಭಾವನೆ ಇದ್ದಾಗ ತಂದೆಗೆ ಮಕ್ಕಳು ಬಹಳ ಪ್ರಿಯರಾಗುತ್ತಾರೆ ಈ ರೀತಿ ತಂದೆ ವಿಶೇಷ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ ಮುರುಳಿಯ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ಹೇಳ್ತಾರೆ ಮಧುರ ಆಜ್ಞಾಕಾರಿ ಮಕ್ಕಳೇ ನೀವು ಸದಾ ಅತೀಂದ್ರಿಯ ಸುಖದಲ್ಲಿ ಇರಬೇಕು ಎಂದಿಗೂ ಅಳಬಾರದು ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ ಪ್ರಶ್ನೆ ಅತೀಂದ್ರಿಯ ಸುಖದ ಗಾಯನ ಗೋಪ ಗೋಪಿಕೆಯರದೇ ಆಗಿದೆ ದೇವತೆಗಳಿಗೆ ಅತೀಂದ್ರಿಯ ಸುಖದ ಗಾಯನವಿಲ್ಲ ಏಕೆ ಉತ್ತರ ಏಕೆಂದರೆ ನೀವೀಗ ಈಶ್ವರನ ಸಂತಾನರಾಗಿದ್ದೀರ ನೀವು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವವರಾಗಿದ್ದೀರ ಯಾವಾಗ ದೇವತೆಗಳಾಗುತ್ತೀರ ಆಗ ಪುನಃ ಇಳಿಯುವುದು ಪ್ರಾರಂಭವಾಗುವುದು ನಿಮ್ಮ ಪದವಿ ಕಡಿಮೆ ಆಗುತ್ತಾ ಹೋಗುವುದು ಆದ್ದರಿಂದ ಆ ದೇವತೆಗಳ ಮಹಿಮೆ ಮಾಡುವುದಿಲ್ಲ ಈ ಅತೀಂದ್ರಿಯ ಸುಖದ ಗಾಯನ ಸಂಗಮ ಯುಗದ ಬ್ರಾಹ್ಮಣ ಮಕ್ಕಳ ಗಾಯನವಾಗಿದೆ ಗೀತೆ ನನಗೆ ಆಶ್ರಯ ಕೊಡುವವರು ತಂದೆಯಾಗಿದ್ದಾರೆ ಓಂ ಶಂತಿ ಇದನ್ನ ಬಾಪ್ದಾದ ಇಬ್ಬರು ಹೇಳಿದ್ದಾರೆ ಅಥವಾ ಒಬ್ಬ ತಂದೆ ಹೇಳಿದ್ದಾರೆಯೋ ಏಕೆಂದರೆ ತಂದೆ ಹಾಗೂ ದಾದ ಇಬ್ಬರು ಇದ್ದಾರೆ ಶಿವ ತಂದೆ ಆದ್ದರಿಂದ ಓಂ ಶಾಂತಿ ಎಂದು ಯಾರು ಹೇಳಿದರು ಬಾಬ್ ಇಬ್ಬರು ಹೇಳಿದರೆಂದು ಹೇಳಬೇಕಾಗುವುದು ಏಕೆಂದರೆ ಎರಡೂ ಆತ್ಮರು ಜೊತೆ ಜೊತೆಯಲ್ಲಿ ಇರುತ್ತಾರೆ ಒಬ್ಬರು ಆತ್ಮ ಆಗಿದ್ದು ಮತ್ತೊಬ್ಬರು ಪರಮಾತ್ಮ ಆಗಿದ್ದಾರೆ ಈ ಸಾಕಾರ ಸೃಷ್ಟಿಯಲ್ಲಿರುವವರಿಗೆ ಜೀವಾತ್ಮರೆಂದು ಕರೆಯಲಾಗುವುದು ನೀವು ಆತ್ಮರು ಈ ಸೃಷ್ಟಿಗೆ ಪಾತ್ರ ಮಾಡಲು ಬಂದಿದ್ದೀರಾ ನಿಮಗೂ ಬೇರೆ ಧರ್ಮದವರಿಗೂ ಸಂಬಂಧವಿಲ್ಲ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಭಾರತ ತಂದೆಯ ಜನ್ಮಭೂಮಿಯಾಗಿದೆ ಶಿವ ಜಯಂತಿಯನ್ನು ಭಾರತದಲ್ಲಿ ಆಚರಿಸಲಾಗುವುದು ಆದರೆ ಯಾವಾಗ ಬರುತ್ತಾರೆ ತಂದೆ ಹೇಗೆ ಬರುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ನಿರಾಕಾರನಿಗೆ ಶಿವ ಎಂದು ಹೇಳಲಾಗುವುದು ಅವರನ್ನು ಪೂಜಿಸುತ್ತಾರೆ ಮತ್ತು ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಯಾರು ಹಿಂದೆ ಅಂತಹ ಕರ್ಮ ಮಾಡಿ ಹೋಗಿರುತ್ತಾರೆ ಅವರ ಮಹಿಮೆ ಮಾಡುತ್ತಾರೆ ಆದರೆ ಯಾವಾಗ ಬಂದು ಏನು ಮಾಡಿದರೆಂದು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿರುವುದರಿಂದ ನೀವು ಯಾರ ರಾತ್ರಿಯನ್ನು ಆಚರಣೆ ಮಾಡುತ್ತೀರೆಂದು ಯಾರನ್ನಾದರೂ ಕೇಳಬಹುದು ಇವರು ಯಾರು ಇವರ ರಾಜ್ಯ ಯಾವಾಗ ಇತ್ತು ಎಂದು ಮಂದಿರದಲ್ಲಿ ಹೋಗಿ ಕೇಳಬೇಕು ಪರಮಪಿತ ಪರಮಾತ್ಮನ ಜೊತೆ ನಿಮ್ಮ ಸಂಬಂಧವೇನು ಅವರ ಜೊತೆ ಯಾವ ಸಂಬಂಧವಿದೆ ಅವಶ್ಯವಾಗಿ ಇಡೀ ಪ್ರಪಂಚದ ಆತ್ಮರ ಸಂಬಂಧವಿದೆಯೆಂದು ಹಾಗೂ ಅವರು ಸರ್ವರ ಪರಮಪಿತ ಪರಮಾತ್ಮ ಆಗಿದ್ದಾರೆ ಎಂದು ಹೇಳುತ್ತಾರೆ ತಂದೆಯಿಂದ ಅವಶ್ಯವಾಗಿ ಸುಖದ ಆಸ್ತಿ ಸಿಗಬೇಕಾಗುವುದು ಈ ಸಮಯದಲ್ಲಿ ದುಃಖದ ಪ್ರಪಂಚವಿದೆ ಒಂದು ವೇಳೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಿದ್ದರೂ ಸಹ ದಿನ ಪ್ರತಿದಿನ ದುಃಖ ಹೆಚ್ಚುತ್ತಾ ಹೋಗುತ್ತಿದೆ ಏಕೆಂದರೆ ಇದು ಇಳಿಯುವ ಕಲೆಯ ಸಮಯವಾಗಿದೆ ಆದ್ದರಿಂದ ತುಂಬ ಆಪತ್ತುಗಳು ಬರುತ್ತಿರುತ್ತವೆ ಮನುಷ್ಯರಂತೂ ಇಂತಹ ಭಯಂಕರ ದುಃಖವನ್ನು ನೋಡಲೇಬೇಕಾಗುವುದು ಅಂತ್ಯದ ವೇಳೆಗೆ ಅತಿ ದುಃಖವಾಗಿ ಮನುಷ್ಯರು ತ್ರಾಹಿ ತ್ರಾಹಿ ಎಂದು ಮಾಡಲು ಪ್ರಾರಂಭಿಸಿದಾಗ ಈ ದುಃಖದ ಪ್ರಪಂಚದಲ್ಲಿ ತಂದೆ ಬರುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪತಿತರಾಗಿದ್ದಾರೆ ಆದ್ದರಿಂದ ಈ ಪ್ರಪಂಚವನ್ನು ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಈ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ರಾವಣ ಅಂದರೆ ಅರ್ಥ ಪಂಚಭೂತಗಳಿಗೆ ವಶವಾಗಿದ್ದಾರೆ ಈ ರಾವಣ ಶತ್ರುವಾಗಿದ್ದಾನೆ ದುಃಖದ ಕಲೆಗಳು ಇರುತ್ತವೆಯಲ್ವಾ ಈಗಂತೂ ಬಹಳ ತಮೋ ಪ್ರಧಾನ ಆಗಿದೆ ಏಕೆಂದರೆ ಎಲ್ಲರೂ ವಿಷದಿಂದ ಜನ್ಮ ಪಡೆಯುತ್ತಾರೆ ಸತ್ಯಯುಗದಲ್ಲಿ ಈ ವಿಕಾರಗಳೆಂಬ ವಿಷ ಇರುವುದಿಲ್ಲವೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ ಆದ್ದರಿಂದ ಸತ್ಯಯುಗದಲ್ಲಿ ಮಕ್ಕಳ ಜನ್ಮ ಹೇಗೆ ಆಗುತ್ತದೆ ಎಂದು ಕೇಳುತ್ತಾರೆ ಆಗ ಅವರಿಗೆ ನೀವು ಮೊದಲು ತಂದೆಯನ್ನು ತಿಳಿದುಕೊಂಡು ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಅವರಿಗೆ ಹೇಳಬೇಕು ಉಳಿದಂತೆ ಅಲ್ಲಿಯ ಪದ್ಧತಿಗೆ ಅನುಗುಣವಾಗಿ ಎಲ್ಲವೂ ನಡೆಯುತ್ತದೆ ಈ ರೀತಿ ನೀವು ಏಕೆ ಸಂಶಯ ಪಡುತ್ತೀರೆಂದು ತಿಳಿಸಬೇಕು ಯಾರೋ ಒಬ್ಬರು ಈ ರೀತಿ ಪ್ರಶ್ನೆ ಕೇಳಿದ್ದರೂ ಯಾವಾಗ ಶಿವ ತಂದೆ ಇಲ್ಲಿರುತ್ತಾರೆ ಆಗ ಆ ಮೂಲವತನದಲ್ಲಿ ಆತ್ಮರು ಇರುತ್ತಾರೆಯೇ ಅವಶ್ಯವಾಗಿ ಪರಮಧಾಮದಲ್ಲಿ ಆತ್ಮರು ಇರುವ ಕಾರಣವೇ ಈ ಸಾಕಾರ ಪ್ರಪಂಚದಲ್ಲಿ ಜನಸಂಖ್ಯೆಯ ವೃದ್ಧಿ ಆಗುತ್ತಿರುತ್ತದೆ ಆದರೆ ಮೂಲ ಮಾತು ಮೊಟ್ಟಮೊದಲನೆಯದಾಗಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಈ ಮಾತುಗಳ ಜೊತೆಗೆ ನಿಮ್ಮ ಸಂಬಂಧವೇನು ಯಾವಾಗ ನಿಮ್ಮ ಜ್ಞಾನದ ನೇತ್ರ ತೆರೆಯುತ್ತದೆ ಆಗ ನಿಮ್ಮಲ್ಲಿ ಯಾವ ಪ್ರಶ್ನೆಯೂ ಇರುವುದಿಲ್ಲ ತಂದೆ ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ ಕೇವಲ ಮುಕ್ತಿ ಬೇಕೆಂದರೆ ಮನ್ಮನಾಭವ ಅಂದರೆ ಅರ್ಥ ಮನಸ್ಸನ್ನ ತಂದೆಯ ಕಡೆಗೆ ಜೋಡಿಸಬೇಕು ರಾಜ್ಯ ಭಾಗ್ಯ ಬೇಕಾದರೆ ಮದ್ಯಾಜಿ ಭವ ಅಂದರೆ ಅರ್ಥ ಆಸ್ತಿಯನ್ನು ನೆನಪು ಮಾಡಬೇಕು ನಮಗೆ ಓದಿಸುವವರು ಯಾರಾಗಿದ್ದಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಚೈತನ್ಯ ಡಬ್ಬಿಯಲ್ಲಿ ಚೈತನ್ಯವಾದ ವಜ್ರದಂತೆ ತಂದೆ ಕೊಳುತ್ತಿದ್ದಾರೆ ಅವರು ಸತ್ಯ ತಂದೆಯಾಗಿದ್ದಾರೆ ಪರಮಾತ್ಮನೇ ಈ ಶರೀರದಿಂದ ಮಾತನಾಡುತ್ತಾರೆ ಒಂದು ವೇಳೆ ಯಾರಾದರೂ ಶರೀರ ಬಿಟ್ಟರೆ ಅವರ ಆತ್ಮರನ್ನ ಕರೆಯಲಾಗುವುದು ಹಾಗೆಯೇ ಬ್ರಹ್ಮರವರ ಶರೀರವೆಂಬ ಡಬ್ಬಿಯಲ್ಲಿ ಶಿವ ತಂದೆ ಎಂಬ ವಜ್ರ ಇದ್ದಾರೆಂದು ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ ಬಾಪ್ ಇಬ್ಬರು ಜೊತೆಯಲ್ಲಿ ಇರುತ್ತಾರೆ ಬ್ರಹ್ಮರವರ ಆತ್ಮ ಭಾವನೆಯನ್ನ ಸ್ವೀಕಾರ ಮಾಡುವುದು ಏಕೆಂದರೆ ತಂದೆ ಅಭೋಕ್ತ ಆಗಿದ್ದಾರೆ ಆತ್ಮ ಭಾವನೆಯನ್ನ ಸ್ವೀಕಾರ ಮಾಡುವುದು ಆದರೆ ತಂದೆ ಹೇಳುತ್ತಾರೆ ನಾನು ಅಭೋಕ್ತನಾಗಿದ್ದೇನೆ ಆತ್ಮ ಇಚ್ಛೆಯ ಬಂಧನದಲ್ಲಿ ಇರುತ್ತದೆ ನಾನು ಆ ಇಚ್ಛೆಯ ಬಂಧನದಲ್ಲಿ ಇಲ್ಲ ನೀವು ನನ್ನ ಜೊತೆ ಸಂಬಂಧ ಜೋಡಿಸುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುವುದು ಶಿವ ಜಯಂತಿಯನ್ನ ಆಚರಿಸುವಾಗ ಶಿವ ನಿರಾಕಾರ ಎಂದು ತಿಳಿಸಬೇಕು ಹೇಗೆ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡಿದಾಗ ಆತ್ಮನ ಜಯಂತಿಯನ್ನ ಆಚರಿಸುತ್ತಾರೆ ಶಿವ ತಂದೆ ಪತಿತ ಪಾವನ ಆಗಿದ್ದು ಅವರನ್ನ ಈ ರಾವಣನ ದುಃಖದಿಂದ ಬಿಡಿಸಬೇಕಾಗುವುದೆಂದು ತಂದೆಗೆ ಆಹ್ವಾನ ಮಾಡಲಾಗುವುದು ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಆದ್ದರಿಂದಲೇ ರಾವಣನ ದುಃಖದಿಂದ ಬಿಡುಗಡೆ ಮಾಡಲು ತಂದೆಯನ್ನೇ ಕರೆಯುತ್ತಾರೆ ಈ ಸಮಯದಲ್ಲಿ ಪಂಚವಿಕಾರಗಳು ಸರ್ವವ್ಯಾಪಿಯಾಗಿವೆ ಏಕೆಂದರೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾಜ್ಯವಿರುವುದು ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಗುವುದು ಆಗ ಬೇರೆ ಬೇರೆ ಧರ್ಮಗಳು ಉದಯವಾಗುತ್ತವೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರ ಮಾಡಲು ಬರಬೇಕಾಗುವುದು ತಂದೆ ಹೇಳುತ್ತಾರೆ ನಾನು ಭಾರತದಲ್ಲಿಯೇ ಬರುತ್ತೇನೆ ಈ ಚೈತನ್ಯ ಡಬ್ಬಿಯಲ್ಲಿ ಬ್ರಹ್ಮ ಬಾಬಾರವರಲ್ಲಿ ಕವಡೆಯಿಂದ ವಜ್ರ ಸಮಾನ ಮಾಡುವಂತಹ ತಂದೆ ಕುಳುತ್ತಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರೇ ಸಚ್ಚಿ ತಾನಂದ ಸ್ವರೂಪ ಜ್ಞಾನ ಸಾಗರ ಆಗಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ನೆನಪು ಮಾಡಲು ತಿಳಿಸುತ್ತಿದ್ದರೂ ಮತ್ತೆ ನಾವು ನೆನಪನ್ನು ಮರೆತು ಹೋಗುತ್ತೇವೆ ಏಕೆಂದರೆ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಪೋಪ್ ಮುಂತಾದವರಿಗೆ ತಮ್ಮದೇ ಆದ ಶರೀರವಿದ್ದು ಪ್ರಖ್ಯಾತಿ ಆಗುತ್ತಾರೆ ಆದ್ದರಿಂದಲೇ ಅವರ ಮಹಿಮೆಯನ್ನ ಬಹಳ ಮಾಡುತ್ತಾರೆ ಈ ಡಬ್ಬಿಯಲ್ಲಿ ಕಾಣದಂತೆ ಇರುವ ವಜ್ರವಿದೆ ಅವರು ಈ ಸೃಷ್ಟಿಗೆ ಕಲ್ಪಕ್ಕೆ ಒಮ್ಮೆ ಮಾತ್ರ ಬರುವರೆಂದು ಯಾರೂ ತಿಳಿದುಕೊಂಡಿಲ್ಲ ಆದರೆ ಮಕ್ಕಳು ಶಿವ ತಂದೆ ಬ್ರಹ್ಮ ತಂದೆಯ ಬೃಕುಟಿ ಎಂಬ ಡಬ್ಬಿಯಲ್ಲಿ ಕುಳಿತುಕೊಂಡಿದ್ದಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರು ನಮ್ಮ ಸತ್ಯ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇದು ಪಾಠಶಾಲೆಯಾಗಿದೆ ನಿಮ್ಮಲ್ಲಿಯೂ ಕೆಲವರು ತಂದೆಯನ್ನ ಮರೆಯುತ್ತಾರೆ ಏಕೆಂದರೆ ಅವರ ನಡವಳಿಕೆಯಿಂದ ಎಲ್ಲವೂ ತಿಳಿದು ಬರುತ್ತದೆ ಈ ರೀತಿ ಕೆಲವು ಮಕ್ಕಳು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ಸ್ವಲ್ಪ ಪರೀಕ್ಷೆ ಬಂದರೆ ಸಾಕು ಮಾಯೆಗೆ ವಶವಾಗುತ್ತಾರೆ ಇಲ್ಲವಾದರೆ ತಂದೆ ಏನನ್ನು ತಿನ್ನಿಸುತ್ತಾರೆ ಅದನ್ನೇ ತಿನ್ನುತ್ತೇವೆ ಎಲ್ಲಿ ಕುರಿಸುತ್ತಾರೆ ಅಲ್ಲೇ ಕುಳಿತುಕೊಳ್ಳುತ್ತೇವೆ ಶಿಕ್ಷೆಯೇ ಕೊಡಲಿ ಪ್ರೀತಿಯೇ ಮಾಡಲಿ ತಂದೆಯನ್ನು ಮಕ್ಕಳು ಬಿಟ್ಟು ಹೋಗುವುದಿಲ್ಲವೆಂದು ಹೇಳಬೇಕು ಸುಪುತ್ರ ಮಕ್ಕಳು ಆಜ್ಞಾಕಾರಿಗಳಾಗಿರುತ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ನೀವೆಂದಿಗೂ ಅಳಬಾರದು ನಿಮಗೆ ಇಷ್ಟೊಂದು ಹಿರಿಯ ತಂದೆ ಪ್ರಿಯತಮನಿಗೆ ಮಕ್ಕಳಾಗಿ ಮತ್ತೆ ನೀವು ಅಳುತ್ತೀರಾ ತಂದೆ ಕೇಳುತ್ತಾರೆ ನಾನು ನಿಮ್ಮ ಸರ್ವಶ್ರೇಷ್ಠ ತಂದೆ ಕೊಳುತ್ತಿದ್ದೇನೆ ಮಾಯೆ ಮಕ್ಕಳ ಮೂಗನ್ನ ಹಿಡಿದುಕೊಳ್ಳುವ ಕಾರಣದಿಂದಾಗಿ ದುಃಖಿಗಳಾಗುತ್ತೀರಾ ಅತೀಂದ್ರಿಯ ಸುಖ ಗೋಪ ಗೋಪಿಕೆಯರನ್ನ ಕೇಳಬೇಕೆಂಬ ಗಾಯನವಿದೆ ಆದರೆ ಮಾಯೆ ಮಕ್ಕಳಿಂದ ಮರೆಯುವಂತೆ ಮಾಡುತ್ತದೆ ತಂದೆಗೆ ಅರ್ಪಣೆಯಾಗಿರುವ ಬಲಿಹಾರಿ ಆಗಿರುವ ನೆನಪು ಆಂತರಿಕದಲ್ಲಿದ್ದಾಗ ಖುಷಿ ಇರುವುದು ತಂದೆ ಸತ್ಯ ಸತ್ಯ ಇಂದ್ರನಾಗಿದ್ದಾರೆಂದು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ಆ ಮಳೆಯನ್ನು ಸುರಿಸುವ ಇಂದ್ರ ದೇವತೆ ಅಲ್ಲ ಇವರು ಜ್ಞಾನದ ಮಳೆಯನ್ನು ಸುರಿಸುವ ಇಂದ್ರ ಆಗಿದ್ದಾರೆ ಕಾಮನ ಬಿಲ್ಲು ಮೂಡಿದಾಗ ತುಂಬ ಬಣ್ಣಗಳಿಂದ ಕೂಡಿರುತ್ತದೆ ಅವುಗಳಲ್ಲಿ ಮುಖ್ಯವಾಗಿ ಮೂರು ಬಣ್ಣಗಳಿರುತ್ತವೆ ಬಾಬಾ ನಿಮಗೆ ಈ ಸಮಯದಲ್ಲಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ತ್ರಿಕಾಲದರ್ಶಿ ಅಂದರೆ ಅರ್ಥ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರುವವರು ಅಂದರೆ ಸ್ವದರ್ಶನ ಚಕ್ರಧಾರಿಗಳು ಎಂದರ್ಥ ಮೂರು ಕಾಲಗಳನ್ನು ತಿಳಿದಿರುವವರು ಈ ಮಾತುಗಳೆಲ್ಲವೂ ನಿಮಗೆ ಮಾತ್ರ ಅರ್ಥವಾಗುತ್ತವೆ ಇದು ಇಂದ್ರ ಸಭೆಯೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆದ್ದರಿಂದ ತಂದೆ ಮಕ್ಕಳಿಗೆ ಬರೆಯುತ್ತಾರೆ ಯಾವುದೇ ವಿಕಾರಿ ಅಶುದ್ಧರು ನನ್ನ ಸಭೆಯಲ್ಲಿ ಬರಬಾರದು ನೀವು ಜ್ಞಾನದ ನೃತ್ಯ ಮಾಡುವಂತಹ ಪರಿಗಳಾಗಿದ್ದೀರಾ ಜ್ಞಾನ ಇಂದ್ರ ತನ್ನ ಪರಿಗಳಿಗೆ ಆಜ್ಞೆ ಮಾಡುತ್ತಾರೆ ಯಾವುದೇ ವಿಕಾರಿ ಮನುಷ್ಯರನ್ನು ಇಲ್ಲಿಗೆ ಕರೆತರಬಾರದು ಮಕ್ಕಳ ಬಳಿ ವಿಕಾರಿಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು ಕರೆದುಕೊಂಡು ಬರುತ್ತಾರೆ ಆದರೆ ನನ್ನ ಈ ಇಂದ್ರ ಸಭೆಗೆ ಕರೆತರಬಾರದು ಈ ನಿಯಮ ಇದೆಯಲ್ವಾ ಹಾಗೆ ನೋಡಿದರೆ ಒಮ್ಮೊಮ್ಮೆ ನಾನು ಇಲ್ಲಿ ಅನೇಕರ ಜೊತೆ ಮಾತನಾಡುತ್ತೇನೆ ಪ್ರಾಮಾಣಿಕ ಸುಪುತ್ರ ಮಕ್ಕಳು ಆಗಿದ್ದರೆ ಪ್ರೀತಿಯ ಆಕರ್ಷಣೆಯಾಗುವುದು ಹೇಗೆ ಉತ್ತಮ ಕರ್ಮ ಮಾಡಿರುವ ಕಾರಣದಿಂದಾಗಿ ಗಾಂಧೀಜಿಯವರ ಬಗ್ಗೆ ಎಲ್ಲರಿಗೂ ಪ್ರೀತಿಯಿದೆ ಅದೇ ರೀತಿ ಈ ನಾಟಕ ಮಾಡಿ ಮಾಡಲ್ಪಟ್ಟಿದ್ದು ಹಿಂದಿನಂತೆ ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು ಎಂದು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿರುವ ಕಾರಣ ಯಾರ ದೋಷವೂ ಇಲ್ಲ ರಾವಣ ಎಲ್ಲರನ್ನ ಭ್ರಷ್ಟಾಚಾರಿಗಳನ್ನಾಗಿ ಮಾಡಲೇಬೇಕಾಗಿದೆ ಈ ಎಲ್ಲ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ತಂದೆಗೆ ಪತಿತ ಪಾವನ ಎಂದು ಹೇಳಿದ್ದಾರೆ ಆದರೂ ಸಹ ತಂದೆಯನ್ನೇ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಕಲ್ಪದ ಹಿಂದೆ ಯಾರೆಲ್ಲ ತಂದೆಗೆ ಸಹಯೋಗ ಕೊಟ್ಟಿದ್ದರೂ ಅವರು ನೀವಾಗಿದ್ದೀರಾ ನಾವು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡವೆಂದು ನೆನಪಿರುವುದಿಲ್ಲ ಈ ಬೇಹದ್ದಿನ ತಂದೆ ಎಷ್ಟೊಂದು ದೊಡ್ಡ ಅಸ್ಸಾಮಿ ಆಗಿದ್ದಾರೆಂದು ನೀವೀಗ ತಿಳಿದುಕೊಂಡಿದ್ದೀರಾ ತಂದೆಯೇ ಭಾರತವನ್ನು ಕವಡೆಯಿಂದ ವರ್ಷ ಸಮಾನ ಮಾಡುತ್ತಾರೆ ಸ್ವರ್ಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು ಆ ಧರ್ಮ ಪುನಃ ಸ್ಥಾಪನೆಯಾಗುವುದು ಇಡೀ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಮಾಡುವುದು ಪರಂಪಿತ ಪರಮಾತ್ಮನ ಜವಾಬ್ದಾರಿಯಾಗಿದೆ ಆ ತಂದೆಯೇ ಬಂದು ಎಲ್ಲರನ್ನೂ ಧನಿಕರನ್ನಾಗಿ ಮಾಡುತ್ತಾರೆ ಮತ್ತು ನೀವು ನಿರ್ಧಣಿಕರು ಏಕೆ ಆಗಬೇಕಾಯಿತೆಂದು ಇದನ್ನು ತಿಳಿದುಕೊಂಡಿದ್ದೀರಾ ರಾವಣ ರಾಜ್ಯದ ಆರಂಭ ಎಂದಿನಿಂದ ಆಗುತ್ತದೆಯೋ ಅಂದಿನಿಂದ ನಿರ್ಧಣಿಕರಾದಿರಿ ಅದಕ್ಕಾಗಿಯೇ ರಾವಣನ ಗೊಂಬೆಯನ್ನು ಮಾಡಿ ಸುಡುತ್ತಾರೆ ಈ ಸಮಯದಲ್ಲಿ ಭಕ್ತಿ ಮಾರ್ಗದ ಇಳಿಯುವ ಕಲೆ ಆಗಿದೆ ರಾಮರಾಜ್ಯವೆಂದು ಸತ್ಯಯುಗಕ್ಕೆ ಕರೆಯಲಾಗುವುದು ನೀವು ಈ ಸಮಯದಲ್ಲಿ ಈಶ್ವರೀಯ ಸಂತಾನರಾದ್ದರಿಂದ ನಿಮ್ಮಲ್ಲಿ ತುಂಬ ಘನತೆ ಇರಬೇಕು ನೀವು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವವರಾಗಿದ್ದೀರಾ ಅತೀಂದ್ರಿಯ ಸುಖವೂ ಸಹ ಗೋಪ ಗೋಪಿಕೆಯರ ಗಾಯನವಾಗಿದೆ ಅತೀಂದ್ರಿಯ ಸುಖದ ಅನುಭವ ಲಕ್ಷ್ಮೀನಾರಾಯಣರನ್ನ ಕೇಳಿ ಎಂದು ಯಾವ ಶಾಸ್ತ್ರದಲ್ಲಿಯೂ ಹೇಳಿರುವುದಿಲ್ಲ ಆದರೆ ನೀವು ಈಶ್ವರಿಯ ಸಂತಾನರಾಗಿರುವ ಕಾರಣ ಗೋಪ ಗೋಪಿಕೆಯರೆಂದು ಹೇಳಲಾಗುತ್ತದೆ ದೇವತೆಗಳಾದ ನಂತರ ನಮ್ಮ ಪದವಿ ಕಡಿಮೆ ಆಗುತ್ತಾ ಬರುತ್ತದೆ ರಾಜರು ಎಷ್ಟೊಂದು ಅಶ್ಲೀಲವಾಗಿ ನಡೆದುಕೊಳ್ಳುತ್ತಾರೆ ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ನಿಮ್ಮ ಬಳಿ ಇರುವ ಬ್ರಹ್ಮರವರ ಚಿತ್ರವನ್ನು ನೋಡಿ ಬಹಳಷ್ಟು ಜನ ಗೊಂದಲಕ್ಕೊಳಗಾಗುತ್ತಾರೆ ಈ ರೀತಿ ಮಕ್ಕಳ ಬಳಿ ಲಕ್ಷ್ಮೀನಾರಾಯಣರ ಚಿತ್ರವೂ ಒಂದು ತ್ರಿಮೂರ್ತಿ ಸಹಿತವಾಗಿ ಇದೆ ಇನ್ನೊಂದು ತ್ರಿಮೂರ್ತಿ ಇಲ್ಲದೆ ಇರುವ ಚಿತ್ರವೂ ಇದೆ ಕೇವಲ ಶಿವತಂದೆಯನ್ನಷ್ಟೇ ತೋರಿಸಿದ್ದಾರೆ ಆದರೆ ಲಕ್ಷ್ಮೀನಾರಾಯಣ ಮತ್ತು ತ್ರಿಮೂರ್ತಿಗಳಿರುವ ಒಂದೇ ಚಿತ್ರವನ್ನು ಮಾಡಬೇಕು ಒಂದು ವೇಳೆ ಯಾರಾದರೂ ಬ್ರಹ್ಮರವರನ್ನ ಕುರಿತು ಕೇಳಿದಾಗ ಬ್ರಹ್ಮರವರ ಶರೀರದಲ್ಲಿ ಶಿವತಂದೆ ಪ್ರವೇಶ ಮಾಡುತ್ತಾರೆಂದು ಹೇಳಬಹುದು ಈ ಬ್ರಹ್ಮ ಸರಸ್ವತಿ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಬ್ರಾಹ್ಮಣರನ್ನು ತಯಾರು ಮಾಡಲು ಅಗತ್ಯವಾಗಿ ಬ್ರಹ್ಮರವರ ಶರೀರದಲ್ಲಿಯೇ ಬರಬೇಕಾಗುವುದು ಇಲ್ಲವಾದರೆ ಇಷ್ಟೊಂದು ಬ್ರಾಹ್ಮಣರು ಎಲ್ಲಿಂದ ಬರುವರು ಈ ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ತಂದೆಯ ಮಕ್ಕಳಾಗಿದ್ದಾರೆ ನೀವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಪ್ರಜಾಪಿತ ಇಲ್ಲದೆ ಸೃಷ್ಟಿ ಹೇಗೆ ರಚನೆಯಾಗುವುದು ಈಗ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ನೀವು ಸಹ ರಚನೆ ಆಗಿದ್ದೀರಾ ಆದರೆ ಮಾನ್ಯತೆ ಮಾಡುವುದಿಲ್ಲ ಈಗ ಬ್ರಾಹ್ಮಣರಾಗದಿದ್ದರೆ ದೇವತೆಗಳಾಗಲು ಸಾಧ್ಯವಿಲ್ಲ ಯಾರು ದೇವತಾ ಕುಲದ ಸಸಿ ಆಗಿರುತ್ತಾರೆ ಅವರು ಮಾತ್ರ ಇಲ್ಲಿಗೆ ಬರುತ್ತಾರೆ ಬಾಬಾ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ಏಕೆಂದರೆ ತಂದೆ ಪ್ರತಿಯೊಬ್ಬ ಪುರುಷಾರ್ಥಿಯ ಸ್ಥಿತಿಯನ್ನು ತಿಳಿದುಕೊಂಡಿರುತ್ತಾರೆ ಕೆಲವರು ಕೆಲವು ವಸ್ತುಗಳ ಆಸೆಯಲ್ಲಿರುತ್ತಾರೆ ಕೆಲವರು ಶೃಂಗಾರದ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಬಾಬಾ ನಾವು ಯಥಾರ್ಥವಾಗಿ ನಡೆಯುತ್ತಿದ್ದೇವೆಯೇ ಎಂದು ತಂದೆಯನ್ನು ಕೇಳಬೇಕು ನಮ್ಮ ಮಾತು ಸತ್ಯ ಮತ್ತು ಅಸತ್ಯವಾಗಿದೆಯೇ ಎಂದು ತಿಳಿದುಕೊಳ್ಳಬೇಕು ಆಗ ತಂದೆ ಈ ಮಕ್ಕಳಿಗೆ ಪುರುಷಾರ್ಥದ ಬಗ್ಗೆ ಭಯವಿದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ರೀತಿ ಗಾಂಧೀಜಿಯವರಿಗೆ ಎಲ್ಲರೂ ಎಷ್ಟು ಸಹಾಯ ಮಾಡಿದರು ಆದರೆ ಗಾಂಧಿ ಎಂದಿಗೂ ಸ್ವಯಂ ಸುಖವನ್ನು ಪಡೆಯದೆ ದೇಶಕ್ಕೆ ಸೇವೆಯನ್ನ ಮಾಡಿದರು ಮಹಾತ್ಮ ಗಾಂಧೀಜಿ ಸ್ವಯಂ ಸುಖದ ಅನುಭೂತಿ ಮಾಡದೆ ದೇಶಕ್ಕಾಗಿ ದುಡಿದರು ಆದರೂ ಗಾಂಧೀಜಿಯೂ ಸಹ ಮನುಷ್ಯರೇ ಅಲ್ವಾ ಆದರೆ ಇಲ್ಲಿ ಬೇಹದ್ದಿನ ತಂದೆಯಾಗಿದ್ದಾರೆ ಶಿವ ತಂದೆ ದಾತ ಆಗಿದ್ದು ಎಲ್ಲವನ್ನ ಮಕ್ಕಳ ಸಲುವಾಗಿಯೇ ಮಾಡುತ್ತಾರೆ ನೀವು ಒಂದು ರೂಪಾಯಿ ಯಾಕೆ ಕೊಡುತ್ತೀರಾ ಎಂದು ಕೇಳಲಾಗುವುದು ನಾನು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದು ಎಂದು ಮಕ್ಕಳು ಹೇಳುತ್ತಾರೆ ಆದ್ದರಿಂದ ನಾನೇ ಕೊಟ್ಟೆ ಎಂದು ಹೇಳಬಾರದು ಬಾಬಾರವರು ಬಡವರ ಬಂಧುವಾಗಿದ್ದಾರೆ ತಂದೆ ನಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆಂಬುದು ಬುದ್ಧಿಯಲ್ಲಿ ಇರಬೇಕು ತಂದೆಯದೆಲ್ಲವೂ ಮಕ್ಕಳ ಉಪಯೋಗಕ್ಕಾಗಿ ಬರುವುದು ಗಾಂಧೀಜಿಯು ಸಹ ಭಾರತದ ಸೇವೆಯಲ್ಲಿ ತೊಡಗಿಸುತ್ತ ಸ್ವಲ್ಪ ಮಾತ್ರವನ್ನು ತನಗಾಗಿ ಜಮಾ ಮಾಡಿಕೊಳ್ಳಲಿಲ್ಲ ತಮ್ಮ ಬಳಿ ಇದ್ದಂತಹ ಎಲ್ಲವನ್ನ ಅರ್ಪಣೆ ಮಾಡಿದರು ಕೊಡುವಂತಹ ದಾತ ಶಿವ ತಂದೆ ಎಂದಿಗೂ ಸಹ ತನಗಾಗಿ ಇಟ್ಟುಕೊಳ್ಳುವುದಿಲ್ಲ ಸನ್ಯಾಸಿಗಳಂತೂ ಎಲ್ಲವನ್ನ ಬಿಟ್ಟು ಹೋದರೂ ಪುನಃ ಬಂದು ಎಲ್ಲವನ್ನ ತಯಾರು ಮಾಡಿಕೊಳ್ಳುತ್ತಾರೆ ಮನೆ ಮಟ್ಟ ಬಿಟ್ಟು ಹೋಗುತ್ತಾರೆ ಮತ್ತೆ ನಗರಗಳಲ್ಲಿ ಬಂದು ಮಹಲ್ಲುಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ ಸನ್ಯಾಸಿಗಳ ಬಳಿ ಬಹಳ ಹಣ ಮತ್ತು ಅನೇಕ ಕಟ್ಟಡಗಳು ಇವೆ ವಾಸ್ತವದಲ್ಲಿ ಸನ್ಯಾಸಿಗಳಂತೂ ಒಂದು ಪೈಸೆಯನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದು ಕಾನೂನು ಬಾಹಿರವಾಗಿದೆ ಅವರೆಂದಿಗೂ ದಾನಿಗಳಾಗುವುದಿಲ್ಲ ನಾವೀಗ ತಂದೆಯ ಶ್ರೀಮತದಂತೆ ನಡೆಯಬೇಕು ಬಾಬಾ ಇದೆಲ್ಲವೂ ನಿಮ್ಮದಾಗಿದ್ದು ನೀವು ಹೇಳಿದಂತೆ ಸೇವೆಯಲ್ಲಿ ತೊಡಗಿಸುತ್ತೇವೆ ಈ ರೀತಿ ಬಾಬಾರವರು ಯಾವ ಸಲಹೆಗಳನ್ನು ನೀಡುತ್ತಿರುತ್ತಾರೆಯೋ ಆ ಸಲಹೆಗಳನ್ನು ತಮ್ಮ ಜೀವನದಲ್ಲಿ ಮಕ್ಕಳು ಅಳವಡಿಸಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಆದೇಶದಂತೆ ನಡೆಯಬೇಕು ಸಂಪೂರ್ಣ ಬಲಿಹಾರಿ ಆಗಬೇಕು ತಂದೆಯಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾರೆ ಎಂತಹ ಊಟವನ್ನು ತಿನ್ನಿಸುತ್ತಾರೆ ಅದರಂತೆ ನಡೆಯುತ್ತಾ ಅವರಿಗೆ ಆಜ್ಞಾಕಾರಿಗಳಾಗಿರಬೇಕು ಎರಡನೇ ಪಾಯಿಂಟು ನಮ್ಮ ಚಲನೆಯನ್ನು ತುಂಬ ಘನತೆ ಮತ್ತು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು ನಾವು ಈಶ್ವರನ ಸಂತಾನರಾಗಿದ್ದೇವೆ ಆದ್ದರಿಂದ ಬಹಳ ರಾಯಲ್ಟಿಯಿಂದ ನಡೆದುಕೊಳ್ಳಬೇಕು ಎಂದಿಗೂ ಅಳಬಾರದು ವರದಾನ ಸಾಧಾರಣ ಜೀವನದಲ್ಲಿ ಭಾವನೆಯ ಆಧಾರದ ಮೇಲೆ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಪದಮ ಪದಮ ಭಾಗ್ಯಶಾಲಿಗಳಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದಾರವರಿಗೆ ಸಾಧಾರಣ ಆತ್ಮರೇ ಪ್ರಿಯರು ಸ್ವಯಂ ತಂದೆಯೂ ಸಹ ಸಾಧಾರಣ ತನುವಿನಲ್ಲಿಯೇ ಬರುತ್ತಾರೆ ಇಂದು ಕೋಟ್ಯಾಧಿಪತಿಯೂ ಸಹ ಸಾಧಾರಣವಾಗಿದ್ದಾರೆ ಸಾಧಾರಣ ಮಕ್ಕಳಲ್ಲಿ ಭಾವನೆ ಇರುತ್ತದೆ ಮತ್ತು ತಂದೆಗೆ ಭಾವನೆಯುಳ್ಳ ಮಕ್ಕಳು ಪ್ರಿಯ ಭಾವನೆ ಇರುವ ಮಕ್ಕಳೇ ಬೇಕಾಗಿದ್ದಾರೆ ದೇಹಾಭಿಮಾನದಲ್ಲಿ ಬರುವವರು ಬೇಕಾಗಿಲ್ಲ ಡ್ರಾಮಾನುಸಾರವಾಗಿ ಸಂಗಮ ಯುಗದಲ್ಲಿ ಸಾಧಾರಣವಾಗಿರುವುದೂ ಸಹ ಭಾಗ್ಯದ ಸಂಕೇತವಾಗಿದೆ ಸಾಧಾರಣ ಮಕ್ಕಳೇ ಭಾಗ್ಯವಿದಾತ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಅನುಭವ ಮಾಡುತ್ತಾರೆ ಭಾಗ್ಯದಲ್ಲಿ ನನ್ನ ಅಧಿಕಾರವಿದೆ ಇಂತಹ ಅಧಿಕಾರಿಯೇ ಪದಮ ಪದಮ ಭಾಗ್ಯಶಾಲಿ ಆಗುತ್ತಾರೆ ಸ್ಲೋಗನ್ ಸೇವೆಗಳಲ್ಲಿ ವಿಶಾಲ ಹೃದಯಿ ಆಗಿದ್ದಾಗ ಅಸಂಭವ ಕಾರ್ಯಗಳು ಸಹ ಸಂಭವವಾಗುವುದು ಓಂ ಶಾಂತಿ